ಫೋನ್ ಮಾಡಿರೋ ವಿಷಯ ಹೇಳು. ಅಲ್ಲಿಗೆ ಬರ್ತಾ ಇದ್ದೀನಿ. ನೆನ್ನೆ ನೀವು ನನಗೆ ಸಿಕ್ಕಿ ಅಷ್ಟು ಬುದ್ಧಿ ಹೇಳಿದ್ರೆ ನಾನದನ್ನ ಕೇಳದ್ನ? ನೀವು ನಿಮ್ಮ ಆಶ್ರಮ ರೀಚ್ ಆಗೋ ಮೊದಲು ನಾನೊಂದು ಗಿಫ್ಟ್ ಇಟ್ಟಿದ್ದೆ. ಹೇಗಿತ್ತು ಗಿಫ್ಟು? ಏನು ಹೇಳಲೇ ಇಲ್ಲ ನೀವು. ಅಲ್ಲ, ಒಂದು ಫೋನ್ ಮಾಡಿ ಚೆನ್ನಾಗಿದೆ ಅಂತಾದ್ರೂ ಹೇಳ್ಬೇಕಲ್ವಾ? ನಾನು ರಾತ್ರಿ ಎಲ್ಲ ಎಷ್ಟು ಕಾದೆ ಗೊತ್ತಾ, ಫೋನ್ ಬರುತ್ತೆ ಬರುತ್ತೆ ಅಂತ. ಕುತೂಹಲ ಕೆರಳಿರ್ಬೇಕಲ್ವ ನಿಮ್ಗೆ? ಅದರಲ್ಲಿ ಏನಿದೆ ಅಂತ ಪ್ರಿಂಟ್ ಹಾಕ್ಸಿದ್ರೆ ಯಾವ ಫೋಟೋ ಬರುತ್ತೆ ಅಂತ ತಲೆ ಕೆಟ್ಟ ಹೋಗಿರುತ್ತೆ. ನಿಮಗಿಂತ ಹೆಚ್ಚಾಗಿ ನಿಮ್ಮ ಮಗಳು ಮಾಧುರಿ ತಲೆ ಕೆಡಿಸ್ಕೊಂಡಿರ್ಬೇಕು. ಆಮ್ ಐ ರೈಟ್? ನಿಮಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಏನದು? ಕಸ್ತೂರಿ ನಿವಾಸದವರ ನೆಮ್ಮದಿ ಈಗಾಗ್ಲೇ ಸರ್ವನಾಶ ಆಗೋಗಿದೆ. ಏನ್ ಹೇಳ್ತಿದ್ಯಾ? ನೋಡ್ಬೇಕಾ ಅವರನ್ನ? ಹೋಗ್ತೀರಾ ಅಲ್ಲಿಗೆ? ಎಲ್ಲಿದೆ ಕಸ್ತೂರಿ ನಿವಾಸ? ಅಡ್ರೆಸ್ ಹೇಳು. ಇವತ್ತಿಗೆ ಇಷ್ಟು ಸಾಕು ಬಿಡಿ ಲೇಡಿ ಬಾಸ್, ಓವರ್ ಡೋಸ್ ಆಗೋಯ್ತು. ಉಳಿದಿರುವ ಮ್ಯಾಟರ್ ಅತಿ ಶೀಘ್ರದಲ್ಲೇ ಮುಂದುವರಿಯುತ್ತದೆ. ಬಾಯ್ ಬಾಯ್ ಅನ್ನಪೂರ್ಣೇಶ್ವರಿ ದೇವಿಯವರೇ. ಬಾಯ್ ಅನ್ನೋದಕ್ಕೂ ಮುಂಚೆ ಇನ್ನೊಂದು ಸಣ್ಣ ವಿಷಯ ಇದೆ. ನಾನು ಕಳಿಸಿರೋ ನೆಗೆಟಿವ್ಸ್ನ ನಿಮ್ಮ ಮುದ್ದಿನ ಮಗಳು ಪ್ರಿಂಟ್ ಹಾಕ್ಸಿ ಏನಾದರೂ ನೋಡ್ಬಿಟ್ರೆ ಅಲ್ಲಿಗೆ ಪ್ರಳಯ ಗ್ಯಾರಂಟಿ. ಮನಸ್ಸಿನ ಮೋಡಗಳು ಡಿಕ್ಕಿ ಹೊಡ್ಕೊಂಡು ಕಣ್ಣೀರಿನ ಮಳೆನೇ ಸುರಿದ್ಬಿಡುತ್ತೆ. ಆ ಸೀನ್ ನೋಡೋ ಧೈರ್ಯ ನಿಮಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಹೋಗಿ ಅವಳದನ್ನ ಪ್ರಿಂಟ್ ಹಾಕ್ಸದೇ ಇರೋ ತರ ತಡೀರಿ ಪ್ಲೀಸ್. ಹೋಗಿ, ಬೇಗ ಹೋಗಿ. ಮಾಧುರಿ, ಮಾಧುರಿ, ಮಾಧುರಿ! ಅಯ್ಯೋ ದೇವ್ರೆ, ಇವಳೇನಾದ್ರು ನೆಗೆಟಿವ್ನ ತಗೊಂಡು ಫೋಟೋಶಾಪ್ಗೆ ಹೋಗ್ಬಿಟ್ಟಿದ್ರೆ? ಇಲ್ಲ, ಆ ಪಾಪಿ ಏನ್ ಕಳಿಸಿದನೋ ಏನೋ, ಹಾಗಾಗ್ಬಾರ್ದು. ಮಾಧುರಿ, ಮಾಧುರಿ, ಮಾಧುರಿ! ಅಜ್ಜಿ ಆಯಿ ಇಲ್ಲ, ಹೊರಗಡೆ ಹೋಗಿದ್ದಾರೆ. ಹೊರಗಡೆನಾ? ಅಜ್ಜಿ ಫೋಟೋ ಪ್ರಿಂಟ್ ಹಾಕಿಸಕ್ ಹೋಗಿದ್ದಾರೆ. ನೀವು ಕೇಳಿದ್ರೆ ಹೇಳು ಅಂತ ಹೇಳ್ರು. ಮಾಧುರಿ, ಮಾಧುರಿ! ಮಾಧುರಿ, ನೀನ್ ಇಲ್ಲೇ ಇದೀಯಾ? ಮತ್ತೆ ನೀನ್ ಫೋಟೋ ಪ್ರಿಂಟ್ ಹಾಕ್ಸಕ್ ಹೋಗಿದ್ಯಾ ಅಂತ ಮಗು? ಹೌದಮ್ಮ, ಆ ನೆಗೆಟಿವ್ಸ್ನ ಫೋಟೋ ಮಾಡಿಸ್ಬೇಕು ಅಂತ ಸ್ಟುಡಿಯೋಗೆ ಹೊರಟಿದ್ದೆ. ಸ್ಟುಡಿಯೋಗೆ ಫೋನ್ ಮಾಡಿದಾಗ ಗೊತ್ತಾಯ್ತು ಆ ಕೆಲಸ ಅಲ್ಲಾಗಲ್ಲ ಅಂತ. ಈಗೆಲ್ಲ ಡಿಜಿಟಲ್ ಅಲ್ವಾ ಅಮ್ಮ, ಫೋಟೋ ಬರಬೇಕು ಅಂದ್ರೆ ಅದನ್ನ ತೊಳಿಬೇಕಂತೆ. ಅದೀಗ ಎಲ್ಲ ಶಾಪಲ್ಲೂ ಇರಲ್ವಂತೆ. ಆದ್ರೆ ನನಗೆ ಫೋಟೋ ಬೇಕೇ ಬೇಕು ಅಂತ ಅಂದಿದ್ದಕ್ಕೆ ಆ ಸ್ಟುಡಿಯೋದವರೇ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಆಮೇಲೆ ಅದನ್ನ ಫೋಟೋ ಮಾಡ್ಬಿಟ್ಟು ತಂದ್ಕೊಡ್ತೀನಿ ಅಂತ ಹೇಳಿದ್ರು. ಹೌದಾ? ಎಷ್ಟೊತ್ತಿಗೆ ತಂದ್ಕೊಡ್ತಾನಂತೆ? ಆಗ್ಲೇ ಬಂದು ತಗೊಂಡು ಹೋದ್ರಮ್ಮ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಫೋಟೋಸೇ ತಂದ್ಕೊಡ್ತಾರೆ. ಅಮ್ಮ, ಮಕ್ಕಳಿಗೆ ಸ್ವಲ್ಪ ಲೆಕ್ಕ ಕೊಟ್ಬಿಟ್ಟು ಬಂದಿದ್ದೆ, ಅವ್ರು ಮಾಡಿದ್ರ ಇಲ್ಲ ಅಂತ ನೋಡ್ಕೊಂಡು ಬರ್ತೀನಿ. ಸ್ಟುಡಿಯೋದವ್ರು ಬಂದ್ರೆ ನನ್ನ ಕರೀರಿ.
ನಾಗವೇಣಿ ಯಾಕಮ್ಮ ಏನಾಯ್ತು ಯಾಕೆ ಕಿರ್ಚ್ಕೊಂಡೆ ಯಾಕಮ್ಮ ನಾಗವೇಣಿ ಏನಾದರೂ ಕೆಟ್ಟ ಕನ್ಸು ಬಿತ್ತ ಯಾಕೆ ಕಿರ್ಚ್ಕೊಂಡೆ ಅತ್ತೆ ಅದು ಫೋಟೋ ನೋಡಿ ಭಯ ಆಯ್ತು ಯಾರಿ ಫೋಟೋ ಹಾಕಿರೋದಿಲ್ಲೇ ಅಲ್ಲ ಈ ಫೋಟೋ ಇಲ್ಲಿ ಹೇಗೆ ಬಂತು ಅಂತ ಅಲ್ಲಪ್ಪ ಗರ್ಭಿಣಿ ಹೆಂಗಸಿರೋ ರೂಮು ಈ ಥರ ತಿರ್ಕೊಂಡಿರೋ ಫೋಟೋ ಹಾಕಿದ್ರೆ ನೋಡಿ ಹೆದರ್ಕೊಳ್ತಾಳೆ ಕೆಟ್ಟ ಕೆಟ್ಟ ಕನ್ಸು ಬೀಳುತ್ತೆ ಅನ್ನೋ ಚಿಕ್ಕ ಸೆನ್ಸ್ ಇಲ್ವಾ ಯಾರಿ ಫೋಟೋ ಹಾಕಿದ್ದು ನಾನೇ ಹಾಕಿದ್ದು ಮಂಗಳ ನೀನಾ ಅಕ್ಕ ಯಾಕಕ್ಕ ಇಂಥ ಕೆಲಸ ಮಾಡಿದೆ ನೋಡಿಲ್ಲಿ ನಾಗವೇಣಿ ಎಷ್ಟು ಎದುರ್ಕೊಂಡಿದ್ದಾಳೆ ಅಂತ ದಯವಿಟ್ಟು ಯಾರೂ ಬೇಜಾರು ಮಾಡ್ಕೊಳ್ಬೇಡಿ ಎಲ್ಲರೂ ನನ್ನನ್ನು ಕ್ಷಮಿಸ್ಬಿಡಿ ನಿಮ್ಮನ್ನು ಯಾರನ್ನು ಕೇಳದೆ ಅಮೃತನ ಫೋಟೋನ ಇಲ್ಲಿ ಹಾಕ್ಬಿಟ್ಟೆ ಆದರೆ ಅದಕ್ಕೆ ಕಾರಣ ಇದೆ ಮಗಳು ಸತ್ರೆ ಅವಳ ನೆನಪು ತಾಯಿ ಎದೆಯಲ್ಲಿ ಹಸರಾಗಿರುತ್ತೆ ಅವಳನ್ನು ನೋಡು ಹಂಬಲ ಕಾಡ್ತಾನೆ ಇರುತ್ತೆ ಗರ್ಭಿಣಿ ಹೆಂಗಸು ಯಾರ ಮುಖನ ಹೆಚ್ಚಾಗಿ ನೋಡ್ತಾಳೋ ಮಗು ಆ ಥರನೇ ಹುಟ್ಟುತ್ತೆ ಅನ್ನೋದು ನಂಬಿಕೆ ಅಲ್ವಾ ಅದಕ್ಕೆ ನಾಗವೇಣಿ ಹೊಟ್ಟೆಲಿ ಅಮೃತ ಥರದ್ದೇ ಮಗು ಹುಟ್ಟಲಿ ಅಂತ ಈ ಫೋಟೋನ ನಾನಿಲ್ಲಿ ಹಾಕಿದ್ದು ಬೇಡ ಅಕ್ಕ ಪ್ಲೀಸ್ ತೆಗ್ದ್ಬಿಡು ಅದನ್ನ ನಾಗವೇಣಿ ಹೆದರ್ಕೊಳ್ತಿದ್ದಾಳೆ ಇಂಥ ಟೈಮಲ್ಲಿ ಹೆದರ್ಕೆ ಟೆನ್ಷನ್ ಆಗಬಾರ್ದು ಅಂತ ಗೊತ್ತಲ್ವ ನಿನಗೆ ಮಾಧವ ಏನು ಅಂದೆ ನೀನು ನನ್ನ ಮಗಳ ಮುಖ ನೋಡಿದ್ರೆ ಭಯ ಆಗುತ್ತೇನೋ ಬೇಡ ಕಡು ದಯವಿಟ್ಟು ಹಂಗೆ ಹೇಳ್ಬೇಡ ನನ್ನ ಕೆಲ್ಸ ತಡ್ಕೊಳಕ್ಕಾಗಲ್ಲ ನನ್ನ ಮಗಳ ಅಮೃತ ಯಾರಿಗೂ ಭಯ ಹುಟ್ಟಿಸೋಳಲ್ಲ ಕಣೋ ಆಗಲ್ಲಕ್ಕ ನಾನು ಹೇಳ್ತಿರೋದು ನೋಡು ಮಾಧವ ಯಾವ ದುರುದ್ದೇಶನೂ ಇಟ್ಕೊಂಡು ನಾನು ಈ ಫೋಟೋನ ಇಲ್ಲ ಹಾಕಿಲ್ಲ ನನ್ನ ಮಗಳನ್ನ ಮತ್ತೆ ನೋಡೋ ಆಸೆ ಕಣೋ ನನಗೆ ನಾಗವೇಣಿ ಹುಟ್ಟೋ ಮಗುವಿನಲ್ಲಿ ನಮ್ಮ ಅಮೃತನ ಹೋಲಿಕೆ ಕಾಣಲಿ ಅಂತ ಒಂದು ಚಿಕ್ಕ ಸ್ವಾರ್ಥದಿಂದ ಹೀಗೆ ಮಾಡಿದೆ ಅದನ್ನು ಬಿಟ್ಟು ನಾಗವೇಣಿ ಹೆದರ್ಕೊಳ್ಳಿ ಅವಳಿಗೇನಾದರೂ ಆಗಲಿ ಅನ್ನೋ ಕೆಟ್ಟ ಉದ್ದೇಶ ಮಾತ್ರ ಇಲ್ಲ ಕಣೋ ಯಾಕೆ ಗೊತ್ತಾ ನನಗೆ ನಾಗವೇಣಿನೂ ಮಗಳಿದ್ದ ಹಾಗೆ ಕಣೋ ಅವಳು ಬಾಣಂತನನ್ನ ನಾನೇ ಮಾಡ್ತೀನಿ ಅಂತ ಅವಳಿಗೆ ಮಾತು ಕೊಟ್ಟಿದ್ದೀನಿ ಬೇಕಾದ್ರೆ ಕೇಳು ನಾನು ಅವಳಿಗೆ ಕೇಳ ಬಯಸ್ತೀನ ಇಷ್ಟೆಲ್ಲ ಹೇಳಿದ್ಮೇಲೂ ನಿಮ್ಗೆ ಯಾರಿಗೂ ಈ ಫೋಟೋ ಇಲ್ಲಿರಬಾರ್ದು ಅಂದ್ರೆ ನಾನು ತೆಗಿತೀನಿ ನನಗೆ ನಿಮ್ಮೆಲ್ಲರೂ ನೆಮ್ಮದಿ ಸಮಾಧಾನಕ್ಕಿಂತ ಬೇರೆ ಯಾವುದು ಮುಖ್ಯ ಅಲ್ಲ ತೆಗಿತೀನಿ ಬೇಡ ಅದಕ್ಕೆ ಅಮೃತ ತುಂಬ ಒಳ್ಳೆ ಹುಡುಗಿ ನೋಡಕ್ಕೂ ತುಂಬ ಮುದ್ದಾಗಿದ್ಲು ಅವಳಂತ ಮಗಳು ಹುಟ್ಟಿದ್ರೆ ನಂಗೂ ಖುಷಿನೇ ಅಲ್ವಾ ಫೋಟೋ ಇಲ್ಲೇ ಇರಲಿ ನನಗೂ ಅಮೃತ ಫೋಟೋ ಇಲ್ಲೇ ಇರಲಿ ಅನ್ನಿಸ್ತಿದೆ ನಾಗವೇಣಿಗೆ ಮೊದಲೇ ನಿರೀಕ್ಷೆ ಇಲ್ಲದೆ ಇರೋದ್ರಿಂದ ಇವತ್ ಭಯ ಪಟ್ಲು ಆದ್ರೆ ಇನ್ಮೇಲೆ ಇವಳು ಹೆದರ್ಕೊಳ್ಳಲ್ಲ ಅಲ್ವೇನಮ್ಮ ಅತ್ತೆ ನಾಳೆಯಿಂದ ನವರಾತ್ರಿ ಆರಂಭ
ಏನೇನು ತಯಾರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾನು ಶುರು ಮಾಡ್ಕೊಳ್ತೀನಿ. ನಾವು ಹಬ್ಬನ ಆಚರಿಸ್ತಿದ್ದೀವಾ?